27ನೇ ತಾರೀಕು ಅಂದರೆ ಮೊದಲ ಹಂತದ ಎಲೆಕ್ಷನ್ ಮುಗಿದ ಬಳಿಕ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋದರು. ಅವರು ಆ ವಿದೇಶಕ್ಕೆ ಹೋಗೋದಕ್ಕೆ ಕಾರಣ ಆಗಿದ್ದು ನನ್ನ ಮೇಲೆ ಕೇಸು ದಾಖಲಾಗಬಹುದು ಅನ್ನುವಂಥ ಆತಂಕ. ಆ ರೀತಿ ವಿದೇಶಕ್ಕೆ ಹೋದಂಥ ಅಥವಾ ಒಂದು ಮಾಹಿತಿಯ ಪ್ರಕಾರ ಜರ್ಮನಿಗೆ ಹೋದಂಥ ಪ್ರಜ್ವಲ್ ರೇವಣ್ಣ ಆ ದಿನದಿಂದ ನಾಪತ್ತೆಯಾಗಿದ್ದಾರೆ. ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಅಥವಾ ಮರಳಿ ತಾಯ್ನಾಡಿಗೆ ಕರೆತರೋದಕ್ಕೆ ಏನೆಲ್ಲ ಪ್ರಯತ್ನಗಳನ್ನು ಮಾಡೋದಕ್ಕೆ ಸಾಧ್ಯನೋ ಆ ಪ್ರಯತ್ನಗಳನ್ನು ಸರ್ಕಾರ SIT ಮಾಡ್ತಾನೆ ಇದೆ. ಈ ಮಧ್ಯೆ ಅವರ ಪಾಸ್ಪೋರ್ಟ್ ರದ್ದು ಮಾಡಬೇಕು ಅನ್ನುವಂಥ ಪ್ರಯತ್ನವೂ ಕೂಡ ಶುರುವಾಗಿದೆ. ಇನ್ನು ಈಗ ದೇವೇಗೌಡರು ಕೂಡ ಒಂದು ಪತ್ರವನ್ನು ತಮ್ಮ ಮೊಮ್ಮಗನಿಗೆ ಬರೆದಿದ್ದಾರೆ. ದೇವೇಗೌಡರಿಂದ ಪ್ರಜ್ವಲ್ ರೇವಣ್ಣಗೆ ಎಚ್ಚರಿಕೆಯ ಪತ್ರವನ್ನು ಬರೆಯಲಾಗಿದೆ. ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಟ್ವಿಟ್ಟರಲ್ಲಿ ಅವರು ಆ ಪತ್ರವನ್ನು ಪೋಸ್ಟ್ ಮಾಡಿದ್ದಾರೆ. ಎಲ್ಲೇ ಇದ್ದರೂ ಕೂಡ ತಕ್ಷಣ ದೇಶಕ್ಕೆ ಬಾ ಅಂತ ಆ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. SIT ತನಿಖೆಗೆ ಹಾಜರಾಗುವಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಆ ಪತ್ರದಲ್ಲಿ ಇನ್ನೊಂದಿಷ್ಟು ವಿಚಾರಗಳನ್ನು ದೇವೇಗೌಡರು ಉಲ್ಲೇಖಿಸಿರೋದು, ನನ್ನ ಮೇಲೆ ಒಂಚೂರಾದರೂ ಗೌರವ ಅಂತ ನಿನಗಿದ್ರೆ ಅಥವಾ ನನ್ನ ಮೇಲೆ ಒಂಚೂರಾದರೂ ಗೌರವ ನೀನು ಇನ್ನೂ ಕೂಡ ಉಳಿಸಿಕೊಂಡಿದ್ದರೆ ಎಲ್ಲಿದ್ದರೂ ಕೂಡ ವಿಚಾರಣೆಗೆ ಬಾ, SIT ವಿಚಾರಣೆಗೆ ಹಾಜರಾಗು ಅಂತ ಅವರು ಪತ್ರದಲ್ಲಿ ಬರೆದಿದ್ದಾರೆ. ಸೊ ಆ ಪತ್ರದ ವಿವರವಾದಂಥ ಡೀಟೇಲ್ ನೋಡ್ತಾ ಇದ್ದೀರಿ. ನಾನು May 18 ತಾರೀಕು ದೇವಸ್ಥಾನಕ್ಕೆ ಹೋಗಿದ್ದಂಥ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣನ ಕುರಿತಾಗಿ ಮಾತನಾಡಿದ್ದೆ. ಆತ ನನಗೆ ಮತ್ತು ನನ್ನ ಕುಟುಂಬಕ್ಕೆ, ನನ್ನ ಸಹೋದ್ಯೋಗಿಗಳಿಗೆ, ಸ್ನೇಹಿತರಿಗೆ ಮತ್ತು ನನ್ನ ಪಕ್ಷದ ಕಾರ್ಯಕರ್ತರಿಗೆ ತಂದೊಡ್ಡಿರೋ ಆಘಾತ ಮತ್ತು ನೋವಿನಿಂದ ಮಾತನಾಡೋದಕ್ಕೆ ಕೊಂಚ ಸಮಯ ಹಿಡಿಯಿತು. ನಾನು ಈಗಾಗಲೇ ಸ್ಪಷ್ಟಪಡಿಸಿರೋ ಹಾಗೆ ಕಾನೂನಿನ ಪ್ರಕಾರ ಅವನು ತಪ್ಪಿತಸ್ಥನೆಂದಾದರೆ ಅವನಿಗೆ ಅತ್ಯಂತ ಕಠಿಣ ಶಿಕ್ಷೆ ವಿಧಿಸಬೇಕು. ನನ್ನ ಈ ನಿಲುವನ್ನು ನನ್ನ ಮಗ ಮತ್ತು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿಯವರು ಹಗರಣ ಹೊರಬಿದ್ದ ಮೊದಲ ದಿನದಿಂದಲೇ ಪ್ರತಿಪಾದಿಸಿದ್ದಾರೆ. ಈ ಕೆಲ ವಾರಗಳಿಂದ ಜನರು ನನ್ನ ಮತ್ತು ನನ್ನ ಕುಟುಂಬದವರ ಕುರಿತಾಗಿ ಅತ್ಯಂತ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಇದೆಲ್ಲವೂ ಕೂಡ ನನಗೆ ತಿಳಿದಿದೆ. ನಾನು ಅವರು ಮಾತನಾಡೋದನ್ನು ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡೋದಿಲ್ಲ. ನಾನು ಅವರನ್ನು ಟೀಕೆ ಮಾಡಬೇಡಿ ಅಂತ ಹೇಳೋದಕ್ಕೂ ಕೂಡ ಹೋಗೋದಿಲ್ಲ. ಈ ಹಗರಣದ ಎಲ್ಲ ಸತ್ಯಾಂಶಗಳು ಹೊರಬರೋವರೆಗೂ ಕೂಡ ಅವರು ತಾಳ್ಮೆಯಿಂದ ಕಾಯಬೇಕಿತ್ತು ಅಂತ ಅವರ ಜೊತೆಗೆ ನಾನು ವಾದಕ್ಕೆ ಇಳಿಯೋದಿಲ್ಲ. ಪ್ರಜ್ವಲ್ನ ಚಟುವಟಿಕೆಗಳ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇರಲಿಲ್ಲ ಅಂತ ನಾನು ಅವರಿಗೆ ಮನವರಿಕೆ ಮಾಡಿಕೊಡೋದಕ್ಕೆ ಈಗ ಸಾಧ್ಯ ಇಲ್ಲ. ಅವನನ್ನು ರಕ್ಷಿಸೋ ಯಾವುದೇ ಇರಾದೆಯೂ ಕೂಡ ನನಗಿಲ್ಲ. ಅವನ ಈಗಿನ ಚಲನವಲನ ಮತ್ತು ಆತನ ವಿದೇಶಿ ಯಾತ್ರೆಯ ಬಗ್ಗೆ ನನಗೇನೂ ತಿಳಿದಿರಲಿಲ್ಲ ಅಂತ ನಾನು ಜನರಿಗೆ ಅರ್ಥ ಮಾಡಿಸೋದಕ್ಕೂ ಕೂಡ ಈ ಸಂದರ್ಭದಲ್ಲಿ ಸಾಧ್ಯ ಇಲ್ಲ. ನಾನು ನನ್ನ ಆತ್ಮಸಾಕ್ಷಿಗೆ ಮಾತ್ರ ಉತ್ತರಿಸಬಲ್ಲೆ. ನನಗೆ ದೇವರಲ್ಲಿ ನಂಬಿಕೆ ಇದೆ ಮತ್ತು ಆ ದೇವರಿಗೆ ಎಲ್ಲ ಸತ್ಯ ತಿಳಿದಿದೆ ಅಂತ ನಾನು ನಂಬಿದ್ದೀನಿ. ನಾನು ಈಚಿನ ದಿನಗಳಲ್ಲಿ ನಡೆದಿರೋ ರಾಜಕೀಯ ಪಿತೂರಿಗಳು, ಚಿತಾವಣೆಗಳು, ಉತ್ಪ್ರೇಕ್ಷೆಗಳು, ಮಿಥ್ಯಾರೋಪಗಳ ಬಗ್ಗೆ ವಿಶ್ಲೇಷಣೆ ಮಾಡೋದಕ್ಕೆ ಹೋಗಲ್ಲ. ಅವುಗಳನ್ನು ಮಾಡಿದವರು ದೇವರಿಗೆ ಉತ್ತರಿಸಬೇಕಾಗತ್ತೆ ಮತ್ತು ತಾವು ಎಸಗಿದ ಕೃತ್ಯಗಳಿಗೆ ಸೂಕ್ತ ಬೆಲೆ ತೆರಬೇಕಾಗತ್ತೆ ಅಂತ ನಾನು ನಂಬಿದ್ದೀನಿ. ನನ್ನ ಸತ್ಯ ಮತ್ತು ನೋವಿನ ಹೊರೆಯನ್ನು ಭಗವಂತನ ಪದತಳದಲ್ಲಿ ಇರಿಸಿದ್ದೇನೆ. ಈ ಸಂದರ್ಭದಲ್ಲಿ ನಾನು ಈಗ ಒಂದು ಕೆಲಸವನ್ನಷ್ಟೇ ಮಾಡಬಲ್ಲೆ. ಅದೇನೆಂದರೆ ಪ್ರಜ್ವಲ್ ಎಲ್ಲಿದ್ದರೂ ಬಂದು ಪೊಲೀಸರ ಮುಂದೆ ಶರಣಾಗಿ ವಿಚಾರಣೆಯನ್ನು ಎದುರಿಸಬೇಕು ಮತ್ತು ಯಾವುದೇ ಮುಲಾಜು ಮರ್ಜಿ ಇಲ್ಲದೆ ಅದನ್ನು ನಾನು ಹೇಳಬಲ್ಲೆ ಮತ್ತು ಹೇಳ್ತಾ ಇದ್ದೀನಿ. ಇದು ನಾನು ಅವನಿಗೂ ಕೊಡ್ತಾ ಇರುವಂಥ ಎಚ್ಚರಿಕೆ ಅಂತ ತಿಳಿಬೇಕು. ಅವನು ಈ ಎಚ್ಚರಿಕೆಗೆ ಮನ್ನಣೆ ಕೊಡದಿದ್ದಲ್ಲಿ ಅವನು ನನ್ನ ಮತ್ತು ನಮ್ಮ ಕುಟುಂಬದವರ ಕೋಪವನ್ನು ಎದುರಿಸಬೇಕಾಗತ್ತೆ. ಅವನು ಎಸಗಿದ್ದಾನೆ ಎನ್ನಲಾದಂಥ ತಪ್ಪುಗಳನ್ನು ತೀರ್ಮಾನಿಸೋದಕ್ಕೆ ಕಾನೂನಿದೆ. ಆದರೆ ಈ ಎಚ್ಚರಿಕೆಗೆ ಅವನು ತಲೆಬಾಗದೇ ಇದ್ದಲ್ಲಿ ಅವನು ಮನೆಯವರ ಕಣ್ಣಲ್ಲಿ ಏಕಾಂಗಿಯಾಗೋದ್ರಲ್ಲಿ ಸಂದೇಹವಿಲ್ಲ. ನನ್ನ ಬಗ್ಗೆ ಅವನಿಗೇನಾದರೂ ಗೌರವ ಇದ್ದಲ್ಲಿ ಅವನು ಕೂಡಲೇ ಹಿಂದಿರುಗಿ ಬರಬೇಕು. ನಾನಾಗಲಿ ನನ್ನ ಕುಟುಂಬದವರಾಗಲಿ ಈ ವಿಚಾರಣೆಯಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ.
ಅನ್ನೋ ಭರವಸೆಯನ್ನು ಕೊಡ್ತೀನಿ. ಇದರಲ್ಲಿ ಯಾವುದೇ ಭಾವನೆಗಳಿಗೆ ಸಿಲುಕದೆ ಅವನು ಎಸಗಿದ್ದಾನೆ ಎನ್ನಲಾದಂಥ ಕೃತ್ಯಗಳು ಮತ್ತು ತಪ್ಪುಗಳಿಂದ ನೊಂದಿರುವಂಥ ಅನ್ಯಾಯಕ್ಕೆ ಒಳಗಾಗಿರೋ ಎಲ್ಲರಿಗೂ ನ್ಯಾಯ ಸಿಗುವುದಷ್ಟೇ ನನಗೆ ಮುಖ್ಯ. ಜನರ ವಿಶ್ವಾಸವನ್ನು ಮರಳಿ ಪಡೆಯೋದಷ್ಟೇ ನನ್ನ ಗುರಿ. ಜನ 6 ದಶಕಗಳ ಕಾಲದ ನನ್ನ ರಾಜಕೀಯ ಜೀವನದುದ್ದಕ್ಕೂ ನನ್ನ ಜೊತೆಗೆ ನಿಂತಿದ್ದಾರೆ. ಅವರಿಗೆ ನಾನು ಸದಾ ಋಣಿ ಮತ್ತು ಬದುಕಿರುವವರೆಗೂ ಕೂಡ ಅವರ ಹಿತದ ವಿರುದ್ಧ ನಡ್ಕೊಳ್ಳೋದಿಲ್ಲ ಅಂತ ದೇವೇಗೌಡರು ಪತ್ರವನ್ನು ಬರೆದಿದ್ದಾರೆ. ಆ ಪತ್ರವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ, ಅಂದರೆ ಅವರ ಟ್ವಿಟರ್ ಹ್ಯಾಂಡಲಲ್ಲಿ ಈ ಪತ್ರವನ್ನು ಪೋಸ್ಟ್ ಮಾಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.